ಚಾನಲ್ಗೆ ವೀಕ್ಷಕರ ಸ್ವಾಗತ. ಇಂದಿನ ವಿಷಯವು ಬಾಹ್ಯಾಕಾಶದ ಬಗ್ಗೆ 10 ಆಸಕ್ತಿದಾಯಕ ಸಂಗತಿಗಳು. ಸಂಖ್ಯೆ 1. ಸ್ಥಳವು ಸಂಪೂರ್ಣವಾಗಿ ಮೌನವಾಗಿದೆ. ಬಾಹ್ಯಾಕಾಶದಲ್ಲಿ ಯಾವುದೇ ವಾತಾವರಣವಿಲ್ಲ, ಅಂದರೆ ಶಬ್ದವನ್ನು ಕೇಳಲು ಪ್ರಯಾಣಿಸಲು ಮಾಧ್ಯಮ ಅಥವಾ ದಾರಿ ಇಲ್ಲ. ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿರುವಾಗ ಸಂವಹನದಲ್ಲಿ ಉಳಿಯಲು ರೇಡಿಯೋಗಳನ್ನು ಬಳಸುತ್ತಾರೆ, ಏಕೆಂದರೆ ರೇಡಿಯೋ ತರಂಗಗಳನ್ನು ಇನ್ನೂ ಕಳುಹಿಸಬಹುದು ಮತ್ತು ಸ್ವೀಕರಿಸಬಹುದು. ಸಂಖ್ಯೆ 2. ನಮ್ಮ ಸೌರವ್ಯೂಹದ ಅತ್ಯಂತ ಬಿಸಿ ಗ್ರಹ 450 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಶುಕ್ರವು ಸೌರಮಂಡಲದ ಅತ್ಯಂತ ಬಿಸಿಯಾದ ಗ್ರಹವಾಗಿದೆ ಮತ್ತು ಸರಾಸರಿ 450 ಡಿಗ್ರಿ ಸೆಲ್ಸಿಯಸ್ ನಷ್ಟು ಮೇಲ್ಮೈ ತಾಪಮಾನವನ್ನು ಹೊಂದಿದೆ. ಕುತೂಹಲಕಾರಿಯಾಗಿ, ಶುಕ್ರವು ಸೂರ್ಯನಿಗೆ ಹತ್ತಿರದ ಗ್ರಹವಲ್ಲ, ಬುಧವು ಹತ್ತಿರದಲ್ಲಿದೆ, ಆದರೆ ಬುಧವು ತಾಪಮಾನವನ್ನು ನಿಯಂತ್ರಿಸಲು ಯಾವುದೇ ವಾತಾವರಣವನ್ನು ಹೊಂದಿರದ ಕಾರಣ ಅದು ತುಂಬಾ ದೊಡ್ಡದಾಗಿದೆ. ತಾಪಮಾನ ಏರಿಳಿತ. ಸಂಖ್ಯೆ 3. ಮಂಗಳ ಗ್ರಹದ ಸೂರ್ಯಾಸ್ತವು ನೀಲಿ ಬಣ್ಣದಲ್ಲಿ ಕಾಣುತ್ತದೆ. ಸಂಖ್ಯೆ 4. ಶುಕ್ರನ ಮೇಲೆ ಒಂದು ದಿನ ಒಂದು ವರ್ಷಕ್ಕಿಂತ ಉದ್ದವಾಗಿದೆ. ಶುಕ್ರವು ನಿಧಾನ ಅಕ್ಷದ ತಿರುಗುವಿಕೆಯನ್ನು ಹೊಂದಿದ್ದು ಅದು ತನ್ನ ದಿನವನ್ನು ಪೂರ್ಣಗೊಳಿಸಲು ಭೂಮಿಯ 243 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಸಂಖ್ಯೆ 5. ಅಲ್ಲಿ ಮಂಗಳ ಗ್ರಹದಲ್ಲಿ ಜೀವವಿರಬಹುದು. ನಮ್ಮ ಸೌರವ್ಯೂಹದ ಗ್ರಹದ ಹೊರತಾಗಿ ಎಲ್ಲಾ ಗ್ರಹಗಳ ಪೈಕಿ ಮಂಗಳ ಗ್ರಹವು ಜೀವಕ್ಕೆ ಆತಿಥ್ಯ ವಹಿಸುವ ಸಾಧ್ಯತೆಯಿದೆ. ಸಂಖ್ಯೆ 6. ಪ್ಲುಟೋ. ನೀವು ಪ್ಲುಟೋಗೆ ವಿಮಾನವನ್ನು ಹಾರಿಸಬಹುದಾದರೆ ಪ್ರವಾಸವು 800 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಸಂಖ್ಯೆ 7. ಆಸ್ಟರಿಯೋಡ್ ವೆಸ್ಟಾ. ಮನುಷ್ಯನಿಗೆ ತಿಳಿದಿರುವ ಅತಿ ಎತ್ತರದ ಪರ್ವತ ವೆಸ್ಟಾ ಎಂಬ ಕ್ಷುದ್ರಗ್ರಹದಲ್ಲಿದೆ. 22 ಕಿಲೋಮೀಟರ್ ಎತ್ತರವನ್ನು ಅಳೆಯುವ ಇದು ಎವರೆಸ್ಟ್ ಪರ್ವತಕ್ಕಿಂತ 3 ಪಟ್ಟು ಎತ್ತರವಾಗಿದೆ. ಸಂಖ್ಯೆ 8. ಚಂದ್ರನ ಮೇಲಿನ ಹೆಜ್ಜೆಗುರುತುಗಳು 100 ಮಿಲಿಯನ್ ವರ್ಷಗಳವರೆಗೆ ಇರುತ್ತವೆ. ಚಂದ್ರನಿಗೆ ಯಾವುದೇ ವಾತಾವರಣವಿಲ್ಲ, ಅಂದರೆ ಮೇಲ್ಮೈಯನ್ನು ಸವೆಸಲು ಗಾಳಿ ಇಲ್ಲ ಮತ್ತು ಹೆಜ್ಜೆಗುರುತುಗಳನ್ನು ತೊಳೆಯಲು ನೀರಿಲ್ಲ. ಸಂಖ್ಯೆ 9. ಘನ ಮೇಲ್ಮೈ ಇಲ್ಲ. ಗುರು, ಶನಿ, ಯುರೇನಸ್ ಅಥವಾ ನೆಪ್ಚೂನ್ನಲ್ಲಿ ನಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವುಗಳಿಗೆ ಯಾವುದೇ ಘನ ಮೇಲ್ಮೈ ಇಲ್ಲ. ಸಂಖ್ಯೆ 10. ಸೂರ್ಯನ ದ್ರವ್ಯರಾಶಿ ಸೌರಮಂಡಲದ 99.86% ತೆಗೆದುಕೊಳ್ಳುತ್ತದೆ. 3/4 ಭಾಗದಷ್ಟು ಹೈಡ್ರೋಜನ್ ಮತ್ತು ಹೀಲಿಯನ್ನಿಂದ ಉಳಿದಿರುವ ಹೆಚ್ಚಿನ ದ್ರವ್ಯರಾಶಿಯಿಂದ ಸೂರ್ಯನು ನಮ್ಮ ಸೌರವ್ಯೂಹದಲ್ಲಿ 99.86% ದ್ರವ್ಯರಾಶಿಯನ್ನು ಹೊಂದಿದ್ದು ಭೂಮಿಯ 330,000 ಪಟ್ಟು ದ್ರವ್ಯರಾಶಿಯನ್ನು ಹೊಂದಿದೆ.